ಸೈಯದ್ ಅನ್ನೋರ 5 ವರ್ಷದ ಮಗು ಉಮ್ಮೆ ಪುಲ್ಸಂ ಡೆಂಗಿ ಜ್ವರದಿಂದ ಸಾವನ್ನಪ್ಪಿದೆ ಮಾನ್ವಿ ಹಾಗೂ ರಾಯಚೂರಿನ ಎಲ್ಲಾ ಆಸ್ಪತ್ರೆಗಳು ಈಗ ಫುಲ್ ಆಗಿರೋದ್ರಿಂದ ಡೆಂಗಿಯಿಂದ ಬಳಲ್ತಾ ಇದ್ದ ಮಗುವನ್ನ ಹೈದರಾಬಾದ್ನ ಖಾಸಗಿ ಆಸ್ಪತ್ರೆ ದಾಖಲು ಮಾಡಿದ್ರು ಆದರೆ ಚಿಕಿತ್ಸೆ ಫಲಕಾರಿಯಾಗಲಿಲ್ಲ 5 ವರ್ಷದ ಹೆಣ್ಣು ಮಗು ಸಾವನ್ನಪ್ಪಿದೆ ರಾಯಚೂರು ಜಿಲ್ಲೆಯಲ್ಲಿ ಡೆಂಗಿಗೆ ಇದುವರೆಗೆ 3 ಮಕ್ಕಳು ಸಾವನ್ನಪ್ಪಿದ್ದಾರೆ ಚಿಕಿತ್ಸೆ ಫಲಕಾರಿಯಾಗದೆ ಈ ಮಗು ಕೂಡ ಸಾವನ್ನಪ್ಪಿದೆ ಇತ್ತೀಚೆಗೆ ನಾವು ಲಾಸ್ಟ್ ವೀಕ್ ಕೂಡ ಇದರ ಬಗ್ಗೆ ರಿಪೋರ್ಟ್ ಮಾಡಿದ್ವಿ ಕೆಮ್ಮು ಜ್ವರ ನೆಗಡಿ ಡೆಂಗಿ ಎಸ್ಪೆಷಲಿ ರಾಯಚೂರು ಉತ್ತರ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಆ ಭಾಗದಲ್ಲೆಲ್ಲ ಹಲವಾರು ಆಸ್ಪತ್ರೆ ಜಿಲ್ಲಾಸ್ಪತ್ರೆಗಳಂತೂ ಎಲ್ಲ ಕಡೆ ಫುಲ್ ಆಗಿತ್ತು ಮಕ್ಕಳನ್ನು ಹುಷಾರಾಗಿ ನೋಡ್ಕೊಳ್ಳಿ ಯಾಕೆಂದ್ರೆ ಈ ಸೀಸನ್ನೇ ಹಾಗೆ ಒಂದಷ್ಟು ಆತಂಕ ಮಕ್ಕಳಿಗೆ ಈ ಸೀಸನ್ನು ಕೆಮ್ಮು ನೆಗಡಿ ಜ್ವರ ಜೊತೆಗೆ ಡೆಂಗಿ ಇವೆಲ್ಲ ಬರ್ತಿರುತ್ತೆ ಅಂತ ಹಾಗಾಗಿ ಈ ಮಗುಗೆ ಡೆಂಗಿ ಬಂತು ಅಲ್ಲಿ ಇವಾಗಲಿಲ್ಲ ತದನಂತರ ಹೈದರಾಬಾದ್ ಕರ್ಕೊಂಡೋದ್ರು ಬಟ್ ಚಿಕಿತ್ಸೆ ಫಲಕಾರಿಯಾಗದೆ ಇದೀಗ ಡೆಂಗಿ ಜ್ವರಕ್ಕೆ ಮಗು ಸಾವನ್ನಪ್ಪಿರೋ ಸುದ್ದಿ ಬರ್ತಾ ಇದೆ ರಾಯಚೂರುಗಳು ರಾಯಚೂರಿನ ಎಲ್ಲ ಆಸ್ಪತ್ರೆ ಈಗಲೂ ಕೂಡ ಅಲರ್ಟ್ ಆಗಿ ನೋಡೋಕ್ಕೋದ್ರೆ ಮಾನ್ವಿ ಹಾಗೂ ರಾಯಚೂರಿನ ಎಲ್ಲ ಜಿಲ್ಲಾಸ್ಪತ್ರೆಗಳು ಸೈಯದ್ ಅನ್ನೋರಿಗೆ ಸೇರಿದಂಥ 5 ವರ್ಷದ ಮಗು ಉಮ್ಮೆ ಕುಲ್ಸುಮ್ ಡೆಂಗಿ ಜ್ವರದಿಂದ ಸಾವನ್ನಪ್ಪಿರುವಂಥ ಪುಟಾಣಿ ಮಗು ಗದಗದಲ್ಲಿ ಧೂಳು ಹಿಡಿದಿದೆ ಕೋಟಿ ಕೋಟಿ ವೆಚ್ಚದ ಮನೆಗಳು ಬಡವರಿಗೆ ಅಂತ ಸಿದ್ಧವಾಗಿದ್ದರೂ ಕೂಡ ಸಿಗ್ತಾ ಇಲ್ಲ ಹೊಸ ಮನೆಗಳು ಗದಗ ನಗರದ ಗಂಗಿಮಡಿ ಕಾಲೋನಿಯಲ್ಲಿದೆ ನೂರಾರು ಮನೆಗಳು ಏನಾಗ್ತಾ ಇದೆ ನೋಡೋಣ ಬ್ರೇಕಿಂಗ್ ನ್ಯೂಸ್ ಮನೆ ಇರಲ್ಲ ಸರ್ಕಾರ ಮನೆ ನಿರ್ಮಾಣ ಮಾಡ್ತೀವಿ ಅಂತಾರೆ ನಿರ್ಮಾಣ ಮಾಡ್ತಾರೆ ನಿರ್ಮಾಣ ಮಾಡಿ 3 ವರ್ಷ ಕಳೆಯುತ್ತೆ ಆದರೆ ಮನೆ ಮಾತ್ರ ಹಂಚಿಕೆ ಆಗಲ್ಲ ಎಂಥ ದುರಂತ ರೀ 2018 ರಲ್ಲಿ ಕಾಂಗ್ರೆಸ್ ಜೆಡಿಎಸ್ ಸಮ್ಮಿಶ್ರ ಸರ್ಕಾರದಲ್ಲಿ ನಿರ್ಮಾಣ ಆಯಿತು ಗಂಗಿಮಡಿ ನಗರದಲ್ಲಿ ನಿರ್ಮಾಣ ಆಗಿದ್ದಂಥ 3,500 ಕಾಂಜಿಪಿಂಜಿಯಲ್ಲ ಹೈಟೆಕ್ ಮನೆಗಳಿವು ಈ ಮೊದಲು ಬಡವರಿಗೆ ಉಚಿತವಾಗಿ ಮನೆ ಅಂದಿದ್ದು ಸರ್ಕಾರ ಈಗ ಹಣ ಕಟ್ಟಿದ್ರೆ ಮಾತ್ರ ಅಂತ ಸರ್ಕಾರ ಕತೆ ಹಣಕ್ಕೆ ನಾವೇ ಲೋನ್ ವ್ಯವಸ್ಥೆ ಮಾಡ್ತೀವಿ ಅಂತ ಜಿಲ್ಲಾಡಳಿತ ಹೈಟೆಕ್ ಮನೆಗಳ ಮೇಲೆ ಶ್ರೀಮಂತರು ಕಣ್ಣಿಟ್ರು ನಮಗೊಂದು ಮನೆ ಬೇಕು ಅಂತ ಇನ್ಫ್ಲುಯೆನ್ಸ್ಗಳು ಅವ್ರದ್ದು ಜನಪ್ರತಿನಿಧಿಗಳಿಗೆ ತುಂಬಾಲ್ ಬಿದ್ರು ಸೌರ ಕನಸು ಹೊತ್ತ ಬಡವರಿಗೆ ಮನೆ ಸಿಕ್ತಿಲ್ಲ ಮನೆ ಭಾಗ್ಯ ಅನ್ನೋದು ಹಾಗಾಗಿ 3 ವರ್ಷ ಆಯಿತು ಕಟ್ಟಿ ಇನ್ನೇನು ಇನ್ನೊಂದು ವರ್ಷ 2 ವರ್ಷ ಆದರೆ ತುಕ್ಕಿಡಿಕ್ಕೆಲ್ಲ ಹಾಕಿರೋ ಬೋಲ್ಟು ಮಳೆ ಬೀಳುತ್ತೆ ಮೇಂಟೆನೆನ್ಸ್ ಮಾಡಲ್ಲ ಆ ಮರದಿಂದ ಆಗಿರೋ ಮರ ಅಂದರೆ ಬಾಗಿಲು ಕಿಟಕಿ ಎಲ್ಲ ಕಳೆದು ಬಿದ್ದೋಗುತ್ತೆ ಆವಾಗ ಒಂಥರ ಪಳೆಯುಳಿಕೆ ಥರ ನೋಡ್ತೀವಿ ನಾವು ಇದನ್ನೆಲ್ಲ ಇದೇ ಹಣೆ ಬರ ಇದ್ರದ್ದು ಈಗ ಎಷ್ಟು ದಿವಸ ಆತಲ್ರಿ ಮತ್ತೆ ಮನೆ ಬಂದೇ ಇಲ್ಲ ನಮ್ಗೆ ರೊಕ್ಕ ತುಂಬಿವಿ ಕೊಳ್ಳಾರ ಕೊಯ್ಯಾವತ್ತಿ ಇಟ್ಟು ತುಂಬಿದ್ರೂ ಇಲ್ಲರಿ ಬಾಡಿಗೆ ಏಟಂತ ಕೊಡೋಣ್ರಿ ನಾ ಏನ್ರಿ ಬಾಡಿಗೆನೂ ಇಲ್ಲ ಬಾಡಿಗೆಗೆ ಎತ್ತ ನೋಡ್ಕೋಬೇಕು ಮನೆ ಕೆಲಸ ಎತ್ತಾಗ ಮಾಡ್ಕೋಬೇಕ್ರಿ ಮನೆ ಬಾಂಡಿ ತಿಕ್ಕಿ ಬಂದ್ರೆ ನಾ ಮನೆ ಜೀವನಕ್ಕೆ ಮಾಡಕ್ಕಂತೀನಿ ರೀ ಈಗ ನಮ್ಮ ಗಂಡ್ರಿಗೆ ನೋಡ್ರಿ ಆರಾಮ ಇಲ್ಲರಿ ಕ್ಯಾನ್ಸರ್ ಆಗೈತ್ರಿ ಅವ್ರಿಗೆ ಅದನ್ನೂ ಮೈ ಮೇಲೆ ರೀ ಈಗ ಏನ್ರಿ ಅದಕ್ಕೆ ತೋರಿಸ್ಕೊಂತ ಅಡ್ಡಾಡ್ಕೊಂತೀನಿ ನಮ್ಗೆ ಎಲ್ಲರ ಒಂದು ಗೇಣ ಕೊಡೋಣ್ರಕ್ಕ ಮನೆಗೆ ಕೊಡೋಣ್ರಿ ಅವ್ರಿ ಗಂಗೆ ಮಾಡ್ಯಾರವ್ರಿ ಏನ್ರಿ ಹಾಂ ಸರ್ಕಾರದಿಂದ ಮತ್ತೆ ಮಾಡ್ಯಾರಲ್ರಿ ಕೊಡ್ತೀನಿ ಕೊಡ್ತೀನಿ ಅಂತೇಳಿ ಇದು ಬರೀ ರೊಕ್ಕನ ತುಂಬಿಸ್ಕೊಂಡ್ರೆ ಗಪ್ಪನ ಕುಂತು ಬಿಟ್ಟಾರ್ರಿ ಅವರು ಪರಿಸ್ಥಿತಿ ತಗಡ್ನೇ ಅದು ಸೋರ್ತೈತೆ ಅಂತ ಅವರು ಬಿಟ್ಟು ಬ್ಯಾಸಲಿದ್ದ ಕೊಟ್ಟಾರ್ರಿ ಈಗ ನಮ್ಗೆ ಸೋರಿದ್ರು ಇರ್ಬೇಕು ರೀ ಸೋರಿದ್ರು ಇರಬೇಕಲ್ರಿ ಮತ್ತೆ ಪರಿಸ್ಥಿತಿನ ಅಂತ ಅದೈತಿ ಅವ್ರು ತಡ್ರಿ ತಡ್ರಿ ಅಂತಾರೆ ಇದು ಆಲ್ರೆಡಿ ಈಗ ಮುಕ್ತಾಯ ಹಂತದಲ್ಲಿದೆ ಇದರಲ್ಲಿ 3630 ಜನ ಫಲಾನುಭವಿಗಳನ್ನು ಈಗ ಆಲ್ರೆಡಿ ಆಯ್ಕೆ ಮಾಡಲಾಗಿದೆ ಪ್ರಸ್ತುತ ಹಂತದಲ್ಲಿ ನಮ್ಮ ನಗರಸಭೆಯಿಂದ ಎಲ್ಲ ಡಾಕ್ಯುಮೆಂಟೇಷನ್ ಕಾರ್ಯಕ್ರಮ ನಡೀತಾ ಇದೆ ಈಗ ಮನೆಗಳನ್ನು ಒಂದೇ ಬಾರಿಯಿಂದ ಹಂತ ಹಂತವಾಗಿ ಡಾಕ್ಯುಮೆಂಟೇಷನ್ ಕಾರ್ಯಕ್ರಮಗಳನ್ನು ಮಾಡಿ ನಾವು ಹಂತ ಹಂತವಾಗಿ ಆ ಫಲಾನುಭವಿಗಳಿಗೆ ಕೊಡಲಿಕ್ಕೆ ಒಂದು ಯೋಜನೆ ಇದೆ ಅಂದರೆ ಈ ಮನೆಗಳ ನಿರ್ಮಾಣ ಕಾರ್ಯ ಆಗಿದೆ ಈ ಕಾರ್ಯದಿಂದ ನಗರದ ಎಲ್ಲ ಫಲಾನುಭವಿಗಳಿಗೂ ಒಂದು ಉತ್ತಮ ದರ್ಜೆ ಒಂದು ಉತ್ಕೃಷ್ಟ ಮನೆಗಳು ಸಿಕ್ಕು ಮತ್ತು ಅವರೆಲ್ಲರಿಗೆ ವಸತಿಯಿಂದ ಇರಲಿಕ್ಕೆ ಸಹಾಯವಾಗ್ತದೆ ಅಂತ ಆಮೇಲೆ ಅದರಲ್ಲಿ ಈಗ ಆಲ್ರೆಡಿ ಎಲ್ಲ ಮನೆಗಳು ರೆಡಿ ಆಗ್ತಾನೆ ಇದ್ದಾವೆ ಪ್ರತಿಯೊಂದು ಹಂತದಲ್ಲೂ ಕೆಲಸ ಅತಿ ಶೀಘ್ರಗತಿಯಲ್ಲಿ ಆಗಿದ್ದಾವೆ ಈಗ ಹಂತ ಹಂತವಾಗಿ ಸಂಪೂರ್ಣಗೊಳಿಸಿ ಹಸ್ತಾಂತರ ಮಾಡ್ತಾ ಇದ್ದಾರೆ ಆ ಅನುದಾನದ ನಂತರ ಉಳಿದಂಥ ಮೊತ್ತ ಅಂದರೆ ಹೆಚ್ಚುವರಿ ಮೊತ್ತ ಏನದಲ್ಲ ಫಲಾನುಭವಿಗಳು ತಮ್ಮ ಸ್ವಂತ ವಂತಿಕೆ ಫಲಾನುಭವಿ ವಂತಿಕೆ ತುಂಬಬೇಕಾಗ್ತದೆ ಅದು ಈಗ ಆಲ್ರೆಡಿ ನಾವು ಅದನ್ನು ಲೆಕ್ಕ ಹಾಕಿದ್ದೀವಿ ಅವರಿಗೆ ನೋಟಿಸ್ ಕೊಟ್ಟು ಆಮೇಲೆ ಅವರು ನಾವು ಬ್ಯಾಂಕರ್ ಹತ್ರ ಮಾತಾಡಿದ್ದೀವಿ ಬ್ಯಾಂಕ್ನಿಂದ ಲೋನ್ ತಗೊಂಡು ಅವರಿಗೆ ಹಂತ ಹಂತವಾಗಿ ಪ್ರತಿ ತಿಂಗಳ ಅದನ್ನು ಒಂದು ಕಟ್ಟಿ ಅದನ್ನು ಅನುಕೂಲ ಮಾಡ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡ್ತಾಯಿದ್ವಿ